ಹೊಸಕೆರೆ ಗ್ರಾಮದ ಶ್ರೀ ವಿರುಭದ್ರೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಕಳ್ಳತನ. ಅದು ದೇವಸ್ಥಾನದ ಬೀಗವನ್ನು ಮುರಿದು ದೇವಸ್ಥಾನದಲ್ಲಿ ಇಟ್ಟಿದ್ದ ಉಂಡಿ ಹಣವನ್ನು ಕಳ್ಳತನ ಮಾಡಿರುವ ಘಟನೆಯು ಹಗರಿಬೊಮ್ಮನಹಳ್ಳಿ ತಾಲೂಕಿನ ಕುಡ್ಲಿಗಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಹೊಸಕೆರೆ ಗ್ರಾಮದಲ್ಲಿ ಶನಿವಾರ ತಡರಾತ್ರಿ ನಡೆದಿದೆ. ಇನ್ನು ಹೊಸಕೆರೆ ಗ್ರಾಮದ ಆರಾಧ್ಯ ದೈವವಾಗಿರುವ ಶ್ರೀ ವಿರುಭದ್ರೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಶನಿವಾರ ರಾತ್ರಿ ದೇವಸ್ಥಾನದ ಬೀಗವನ್ನು ಮುರಿದು ಉಂಡಿ ಹಣವನ್ನು ಕದ್ದು ಹಣವನ್ನು ದೋಚಿ ನಂತರ ಪೆಟ್ಟಿಗೆಯನ್ನು ಗ್ರಾಮದ ಹೊರವಲಯದ ದಶಮಾಪುರ ರಸ್ತೆಯಲ್ಲಿ ಬರುವ ಹಳ್ಳದಲ್ಲಿ ಪೆಟ್ಟಿಗೆಯನ್ನು ಕಳ್ಳರು ಎಸೆದು ಹೋಗಿದ್ದಾರೆ. ಇನ್ನು ಗ್ರಾಮಸ್ಥರು ಹಾಗೂ ಅರ್ಚಕರು ಹೇಳುವ ಪ್ರಕಾರ ಸರಿಸುಮಾರು ಉಂಡಿಯಲ್ಲಿ 1-2 ಲಕ್ಷ ರೂಪಾಯಿ ಹಣ ಇರಬಹುದು ಎಂದು ತಿಳಿಸಿದ್ದಾರೆ. ಇನ್ನು ಈ ಬಗ್ಗೆ ದೇವಸ್ಥಾನದ ಅರ್ಚಕರಾದ ಶಿವಶಂಕರಪ್ಪ ಮಾತನಾಡಿ, ಶನಿವಾರ ರಾತ್ರಿ ನಾನು 12 ಗಂಟೆಗೆ ದೇವಸ್ಥಾನದ ಬೀಗವನ್ನು ಹಾಕಿಕೊಂಡು ಹೋಗಿದ್ದೆ. ಇನ್ನು ನಂತರ ಬೆಳಗಿನ ಜಾವ 4 ಗಂಟೆಗೆ ದೇವಸ್ಥಾನದ ಬೀಗವನ್ನು ತೆರೆಯಲು ಬಂದಾಗ ಈ ಘಟನೆ ಜರುಗಿರುವ ಬಗ್ಗೆ ತಿಳಿದು ಬಂದಿದೆ. ಇನ್ನು ಈ ಸಂಬಂಧ ಇದೀಗ ಘಟನಾ ಸ್ಥಳಕ್ಕೆ ಕುಡ್ಲಿಗಿ PSI ಶರತ್ ಕುಮಾರ್ ಅವರು ಭೇಟಿ ನೀಡಿ ಸ್ಥಳವನ್ನು ಪರಿಶೀಲನೆ ನಡೆಸಿದ್ದಾರೆ. ನಮ್ಮ ಹೆಸರು ಶಿವಶಂಕರ್ ಅಂತ ಹೇಳಿ, ನಾವು ಈಗ ಇತ್ತೀಚಿನ ದಿನದಲ್ಲಿ 7 ವರ್ಷದಿಂದ ಪೂಜೆ ಮಾಡ್ತಿರ್ತಾ ಬಂದಿದ್ದೀವಿ. ನಿನ್ನೆ ರಾತ್ರಿ ಸುಮಾರು 11 ಗಂಟೆಗೆ ನಾನು ಬೀಜ ಹಾಕೊಂಡು ಹೋಗಿದ್ದೀನಿ. ಬಾಗ ಮುಂದೆ 4 ಗಂಟೆಗೆ ಬರೋ ಸ್ಥಿತಿಗೆ ಇಲ್ಲಿ ಗುಡಿ ಎಲ್ಲ ಕಾಫನ ಆಗಿದೆ. ಒಂದೇ ಪೆಟ್ಟಿ ಹೊತ್ಕೊಂಡಿದ್ದೀರ ಒಳಗ ಅಭಿಷೇಕ ದುಡ್ಡು ಬೀಗ ಹೊಡೆದು ಅಲ್ಲಿ ಬಾಗಲು ಎತ್ತಿ ಉಂಡಿ ಪೆಟ್ಟಿಗೆ ಹೊತ್ಕೊಂಡು ಹೋಗಿ ಒಳಗಡೆ ಗಾಡ್ರೇಜ್ನಾಗ ಅಮೌಂಟ್ ಮತ್ತ ಕೂಡ ತಗೊಂಡೋಗಿದ್ದಾರ. ಈ ದೇವಸ್ಥಾನ ಬಗ್ಗೆ ಅವರಿಗೆ ಗೊತ್ತಿಲ್ಲ ಅನ್ನಿಸ್ತದೆ. ಈತ ಪೌಡ ಪುರುಷ ಆದ್ರೆ ಹಿಂದಕ್ಕೊಂದ್ಸರಿ ಬಂಗಾರದ ಚೈನ್ ಕಳೆದನ್ನ ತಂದು ಉಂಡಿ ಪೆಟ್ಟಿಗೆ ಹಾಕಿದ್ರು. ಅದನ್ನ ಭಕ್ತರಿಗೆ ಮುಟ್ಸಿವಿ ನಾವು ಹಿಂದಕ್ಕೆ ಭಕ್ತರು ಅದು ಅಂಥದ್ ಮುಟ್ಸಿವಿ ಅಂತ ಪೌಡನ ಹೇಳ್ದೈತೆ. ಆದ್ರೆ ಈ ದುಡ್ಡೇನು ಲೆಕ್ಕ ಅಲ್ಲ ಅಂತ ಅನ್ಸದ್ ನಮ್ಮ ಅನಿಸಿಕೆ ಪ್ರಕಾರ. ಅದ್ ಮುಂದೆ ಇರಬೇಕು ಸರಿ ಬಿಡ್ತೀವಿ.